ಬಿಗ್ ಬಾಸ್ 25ನೇ ಸಂಚಿಕೆ ಪ್ರಾರಂಭದಲ್ಲಿ ಮನೆ ಸದಸ್ಯರೆಲ್ಲರೂ ಟಾಸ್ಕ್ ಮಧ್ಯದಲ್ಲೇ ನಿಂತಿರುವ ಬಗ್ಗೆ ಬೇಜಾರು ಮಾಡಿಕೊಂಡು ಮುಂದೇನು ಮಾಡುವುದು ಎಂದು ಯೋಚನೆ ಮಾಡುತ್ತಿರುತ್ತಾರೆ. ಒಬ್ಬರು ಪ್ರಥಮ ತಪ್ಪೆಂದರೆ ಮಾಳವಿಕಾ ತನ್ನದೇ ತಪ್ಪು ಎನ್ನುತ್ತಾರೆ. ಓಂ ಪ್ರಕಾಶ್ ರಾವ್ ಅವರು ಎಲ್ಲರೂ ತಾಳ್ಮೆಯಿಂದ ನಡೆದುಕೊಳ್ಳಬೇಕು ಎನ್ನುತ್ತಾರೆ. ಪ್ರಥಮ್ ಅವರು ತಮ್ಮ ಮೇಲೆ ಆರೋಪ ಹೊರಿಸುವುದಾದಲ್ಲಿ ಟಾಸ್ಕ್ ಯಾರು ಪರಿಪೂರ್ಣವಾಗಿ ಮಾಡಿದ್ದಾರೋ ಅವರಿಗೆ ಮಾತ್ರ ಮಾತನಾಡುವ ನೈತಿಕತೆ ಇದೆ, ಬೇರೆ ಯಾರು ಮಾತನಾಡಬಾರದು ಎನ್ನುತ್ತಾರೆ. ನಂತರ ಮೋಹನ್ ಅವರು ಭುವನ್ ಮತ್ತು ನಿರಂಜನ್ ಮಾತುಗಳು ಆಡುವ ಬಿಹೇವಿಯರ್ಗೆ ಪ್ರಥಮ್ ಹತ್ತರ ಹೇಳಿ ಬೇಜಾರು ಮಾಡಿಕೊಳ್ಳುತ್ತಾರೆ. ಮಧ್ಯಾಹ್ನ ಬಿಗ್ ಬಾಸ್ ಮುಂದಿನ ವಾರದ ರೇಷನ್ ಗಳಿಸಲು ಸದಸ್ಯರಿಗೆ ಒಂದು ಅವಕಾಶ ಕೊಡುತ್ತಾರೆ. ಅದರ ಪ್ರಕಾರ ಡ್ಯಾನ್ಸಿಂಗ್ ಸ್ಟಾರ್ ಮತ್ತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಎಂಬ ಟಾಸ್ಕ್ ಅನ್ನು ಕೊಡುತ್ತಾರೆ. ಇದರ ಪ್ರಕಾರ ಹಾಡು ಪ್ಲೇ ಆದಾಗ ಮನೆಯ ಮಧ್ಯದಲ್ಲಿರುವ ಚಿಕ್ಕ ವೇದಿಕೆ ಮೇಲೆ ಬಂದು ಡ್ಯಾನ್ಸ್ ಮಾಡಬೇಕಾಗುತ್ತದೆ ಮತ್ತು ಹ್ಯಾಂಡ್ ಪಂಪ್ ಬಳಸಿ ಸ್ವಿಮ್ಮಿಂಗ್ ಪೂಲ್ಗೆ ನೀರನ್ನು ತುಂಬಬೇಕಾಗುತ್ತದೆ. ಆ ಪ್ರಕಾರ ಎಲ್ಲರೂ ಸೇರಿ ಪಂಪ್ ಮಾಡಿ ನೀರು ತುಂಬಲು ಶುರು ಮಾಡುತ್ತಾರೆ. ಹಾಗೆ ಮಧ್ಯದಲ್ಲಿ ಹಾಡು ಶುರುವಾಗುತ್ತದೆ. ಎಲ್ಲರೂ ಬಾರಿ ಬಾರಿ ಹೋಗಿ ಡ್ಯಾನ್ಸ್ ಮಾಡಲು ಶುರು ಮಾಡುತ್ತಾರೆ. ಕೆಲವರು ಡ್ಯಾನ್ಸ್ ಮಾಡಲು ಹೋದಾಗ ಹಾಡು ಸಡನ್ ಆಗಿ ನಿಲ್ಲುತ್ತದೆ. ಅವರು ವೇದಿಕೆಯಿಂದ ಇಳಿದಾಗ ಮತ್ತೆ ಹಾಡು ಶುರುವಾಗುತ್ತದೆ. ಇದು ತುಂಬಾ ತಮಾಷೆಯಾಗಿತ್ತು. ಶಾಲಿನಿ, ಶೀತಲ್ ಮತ್ತು ಪ್ರಥಮ್ ಅವರು ಈ ರೀತಿ ಡ್ಯಾನ್ಸ್ಗೆ ಬಲಿಪಶುಗಳು ಆಗುತ್ತಾರೆ. ನಂತರ ಎರಡು ಹಾಡುಗಳು ಮಿಕ್ಸ್ ಆಗಿ ಶುರುವಾಗುತ್ತವೆ. ಇಬ್ಬಿಬ್ಬರು ಒಟ್ಟಿಗೆ ಕುಣಿಯಬೇಕಾಗುತ್ತದೆ. ಹಾಗೆ ಪ್ರಥಮ್ ಮತ್ತು ಸಂಜನಾ ಕುಣಿಯುವಾಗ ಪ್ರಥಮ್ ಸಂಜನಾಗೆ ಹಿಂದಿನಿಂದ ತಳ್ಳುತ್ತಾರೆ. ಅದಕ್ಕೆ ಮಾಳವಿಕಾ ಇನ್ನೊಮ್ಮೆ ಹಾಗೆ ಡ್ಯಾನ್ಸ್ ಮಾಡುವಾಗ ಪ್ರಥಮ್ ಕಾಲನ್ನು ಜೋರಾಗಿ ತುಳಿದುಬಿಡು ಎಂಬ ಸಲಹೆ ಸಂಜನಾಗೆ ಕೊಡುತ್ತಾರೆ. ನಂತರ ಟಾಸ್ಕ್ನಲ್ಲಿ ಗಲಾಟೆಯಾಗಿ ಮಾತನಾಡದಿರುವ ಭುವನ್ ಮತ್ತು ಸಂಜನಾ ಮಧ್ಯೆ ಕೀರ್ತಿ ಮತ್ತು ಕಾವ್ಯ ಸೇರಿ ರಾಜಿ ಮಾಡಿಸುತ್ತಾರೆ. ರಾತ್ರಿ ಪ್ರಥಮ್ ಮತ್ತು ಸಂಜನಾ ಡ್ಯಾನ್ಸ್ ಮಾಡುವಾಗ ಸಂಜನಾ ಅವರು ಪ್ರಥಮ್ ಎದೆಗೆ ಕೈಯಿಂದ ಹೊಡೆಯುತ್ತಾರೆ. ಪ್ರಥಮ್ ನಂತರ ಸಂಜನಾ ಎದೆಗೆ ಹೊಡೆದ ಬಗ್ಗೆ ಕಾವ್ಯ ಹತ್ರ ಹೇಳಿ ಬೇಜಾರು ಮಾಡಿಕೊಳ್ಳುತ್ತಾರೆ.